ಹಾಯ್ ಫ್ರೆಂಡ್ಸ್ ಬನ್ನಿ ನಾನಿವತ್ತೊಂದು ಟೈಪ್ ತೋಸುವ ಮಿಕ್ಸರ್ ಮೋಟರ್ನ ಅಸೆಂಬಲ್ ಮಾಡೋ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಮ್ ರಿಪೇರ್ಸ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫೀಲ್ಡ್ ಆರ್ಮೇಚರು ಇದನ್ನೆಲ್ಲ ತಗೊಂಡಿದ್ದೀನಿ ಯಾವ ರೀತಿ ಅಸೆಂಬಲ್ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಆರ್ಮೆಚರ್ನ ಈ ಥರ ಸೇರಿಸ್ಕೊಂಡು ಆನಂತರ ಫೀಲ್ಡ್ ಕಾಯಲ್ನ ಈ ಥರ ಸೇರಿಸ್ಕೋಬೇಕಾಗುತ್ತೆ ಆನಂತರ ಇದಕ್ಕೊಂದು ಬಾಲ್ಸ್ ಬರುತ್ತೆ ಸಣ್ಣದಾದ ಇದನ್ನು ನಾವು ಕೂರಿಸ್ಕೋಬೇಕಾಗುತ್ತೆ ಆನಂತರ ಕೆಳಭಾಗದ ಒಂದು ಮೋಟರ್ನ ಚಾರ್ಜ್ ಏನಿದೆ ಅದನ್ನು ಸೇರಿಸ್ಕೋಬೇಕು ಆನಂತರ ಈ ಥರ ಇಟ್ ಕರೆಕ್ಟಾಗಿ ಸ್ಕ್ರೂ ಸೇರುವ ಭಾಗಕ್ಕೆ ನಾವು ಕೋರ್ನ ಇಟ್ಕೊಂಡು ಕೂರಿಸ್ಕೋಬೇಕಾಗುತ್ತೆ ಅದಕ್ಕೆ ಒಂದಷ್ಟು ವಾಷರ್ಗಳನ್ನ ಸೇರಿಸ್ಕೋಬೇಕು ಹೈಟ್ ಎಷ್ಟು ಬೇಕು ನೋಡಿಕೊಂಡು ನಾವು ಅಳತೆಗೆ ತಕ್ಕಂತೆ ಆನಂತರ ಮೇಲ್ಭಾಗದ ಒಂದು ಮೋಟರ್ನ ಬಿಡಿ ಭಾಗನ ರೀತಿ ಸೇರಿಸ್ಕೋಬೇಕು ನೋಡಿ ಸ್ಕ್ರೂಗಳು ಕರೆಕ್ಟಾಗಿ ಸೇರುವ ಜಾಗಕ್ಕೆ ನಾವು ಈ ಥರ ಸೇರಿಸ್ಕೋಬೇಕಾಗುತ್ತೆ ಎರಡು ಸ್ಕ್ರೂಗಳು ಬರುತ್ತೆ ಇದಕ್ಕೆ ಇದನ್ನು ಸೇರಿಸಿ ನಾವು ಒಂದು ಸ್ಪಾನರ್ನ ಸಹಾಯದಿಂದ ಟೈಟ್ ಮಾಡ್ಕೋಬೇಕು ಆನಂತರ ನೋಡಿ ಈ ಥರ ವೈರ್ ಕನೆಕ್ಷನ್ಸ್ ಬರುತ್ತೆ ಸೇಮ್ ಪ್ರತಿಯೊಂದು ಮೋಟ್ರಿಗೂ ಇದೇ ಥರ ಬರೋದು ಎರಡು ಭಾಗದ ಒಂದು ವೈರು ಬಲಭಾಗದ ಭಾಗದ ಒಂದು ಕಾರ್ಬನ್ ಬ್ರಷ್ಗೆ ಇದು ಕೂಡ ಎಡಭಾಗದ ವೈರ್ ಬಲಭಾಗದ ಕಾರ್ಬನ್ ಬ್ರಷ್ಗೆ ಬರುತ್ತೆ ಇಲ್ಲಾಂದರೆ ಉಲ್ಟಾ ಓಡುತ್ತೆ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಆರ್ಮೇಚರ್ ಕಾಮಿಟೇಟರ್ ಏನಿದೆ ಕಾರ್ಬನ್ ಕೂರುವ ಕರೆಕ್ಟಾದಂಥ ಜಾಗಕ್ಕೆ ಸೇರಿಸ್ಕೋಬೇಕು ಹಿಂದೆ ಮುಂದೆ ಜಾಸ್ತಿ ಸರಗಬಾರ್ದು ಈ ಬಾಲ್ಸ್ ಅಡ್ಜಸ್ಟ್ಮೆಂಟರ್ ಏನಿದೆ ಮೇಲುಗಡೆ ಅದನ್ನು ನಾವು ಕರೆಕ್ಟಾಗಿ ಸೇರಿಸ್ಕೋಬೇಕಾಗುತ್ತೆ ಇದು ಹಿಂದೆ ಮುಂದೆ ಜಾಸ್ತಿ ಸರಗಬಾರ್ದು ಒಂದು ಕೂದಲೇ ಅಂತರ ಇರಬೇಕು ಚೂರೆ ಚೂರಾ ಆಂಥರ ಇರಬೇಕು ಜಾಸ್ತಿ ಇಷ್ಟೇ ಜಾಸ್ತಿ ಈ ಥರ ಹಿಂದೆ ಮುಂದೆ ಜಂಪ್ ಆಗಬಾರ್ದು ನೋಡಿ ಈಗ ನಾನು ಇದನ್ನು ಕಾರ್ಬನ್ನ ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸಿ ನಾವು ಪ್ಲೇಟ್ನ ಮುಂದಕ್ಕೆ ತಳ್ಕೋಬೇಕಾಗುತ್ತೆ ಈ ಥರ ತಳ್ಳಿ ಲಾಕ್ ಮಾಡಬೇಕು ಹಿಂದೆ ಮುಂದೆ ಸರ್ಕದೇ ಇರೋ ಹಾಗೆ ಇದು ಕೂಡ ಅದೇ ರೀತಿ ನಾವು ಕಾರ್ಬನ್ ಬ್ರಷ್ನ ಸೇರಿಸ್ಕೋಬೇಕಾಗುತ್ತೆ ಸೇರಿಸಿ ಇದಕ್ಕೂ ಕೂಡ ಒಂದು ಸಣ್ಣ ಪ್ಲೇಟ್ ಬರುತ್ತೆ ಇದನ್ನು ಸೇರಿಸಿ ಥರ ಫೋಲ್ಡ್ ಮಾಡ್ಕೋಬೇಕು ಇದರಿಂದ ಅದು ಹಿಂದೆ ಮುಂದೆ ಸರ್ಗೋದಿಲ್ಲ ಈಗ ನಾನು ನೋಡಿದು ಒನ್ ಟು ತ್ರೀ ಸ್ಪೀಡು ಇದಕ್ಕೆ ನಾನು ಚೆಕ್ ಮಾಡ್ತಾಯಿದ್ದೇನೆ ಇದು ನ್ಯೂಟ್ರಲ್ ಕಲೆಕ್ಷನು ಇದು ಸ್ವಿಚ್ಗೆ ಹೋಗುತ್ತೆ ಮೂರು ಸ್ಪೀಡು ಇದು ನ್ಯೂಟ್ರಲ್ ಕಲೆಕ್ಷನು ಈಗ ನಾನು ಒನ್ ಟೆನ್ಗೆ ಹಾಕಿ ಚೆಕ್ ಮಾಡ್ತಾಯಿದ್ದೇನೆ ಇನ್ನೂ ನಾನು ಕರೆಂಟ್ಗೆ ಹಾಕಿಲ್ಲ ಕರೆಂಟ್ಗೆ ಹಾಕ್ತಾಗ ಮುಟ್ಬಾರ್ದು ನೋಡಿದು ಒನ್ ಟು ತ್ರೀ ಇದು ಕನೆಕ್ಷನ್ ಮಾಡ್ತಾ ಇದ್ದೇನೆ ಈಗ ಒನ್ ಟೆನ್ಗೆ ನಾನು ಹಾಕಿ ಚೆಕ್ ಮಾಡ್ತಾ ಇದ್ದೇನೆ ಒನ್ ಟೆನ್ಗೆ ಹಾಕ್ತಾಗ ಇದು ಸ್ವಲ್ಪ ಸ್ಲೋವಾಗಿ ಓಡುತ್ತೆ ಅದರಿಂದ ನಮಗೆ ಅದು ಕರೆಕ್ಟಾಗಿ ರನ್ ಇದೆಯಾ ಅಲ್ವ ಅಂತ ನಾವು ನೋಡ್ಕೋಬೇಕು ನೋಡಿ ರನ್ ಆಗ್ತಾ ಇದೆ ಈಗ ಸ್ವಲ್ಪ ಮೋಟ್ರ್ ಟೈಟ್ ಇದೆ ಮುಂದೆ ಸರಿ ಹೋಗುತ್ತೆ ಅದೇ ಓಡ್ತಾ ಓಡ್ತಾ ನೋಡಿ ಈಗ ಈಸಿಯಾಗಿ ಫ್ಲೋ ಆಗ್ತಾಯಿದೆ ಈ ಥರ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಈಗ ಈಸಿಯಾಗಿ ಫ್ಲೋ ಆಗ್ತಾಯಿದ್ದೆ ನಾನೀಗ ಇದನ್ನು ಮಿಕ್ಸರ್ನ ಬಾಡಿಗೆ ಇದ್ದೇನೆ ಇದಕ್ಕೆ ನಾಲ್ಕು ರಬ್ಬರ್ಗಳು ಬರುತ್ತೆ ಈ ರೀತಿ ರಬ್ಬರ್ಗಳನ್ನ ಹಾಕಿ ಸೇರಿಸ್ಕೋಬೇಕಾಗುತ್ತೆ ಆನಂತರ ನಾನು ಈ ರೀತಿ ಕೂರಿಸ್ಕೋಬೇಕು ಇದರಲ್ಲಿ ಒಂದು ಮಿಸ್ಟೇಕ್ ಆಯಿತು ಏನಪ್ಪ ಅಂದರೆ ರಬ್ಬರ್ ಹಾಕಿರಲಿಲ್ಲ ನಾನು ಮತ್ತೆ ಹಾಕ್ತಾಯಿದ್ದೀನಿ ನೋಡಿ ಈ ರಬ್ಬರ್ನ ಈ ರೀತಿ ಮೇಲ್ಗಡೆ ಇಡಬೇಕು ಮೋಟ್ರ್ ಕೆಳಗಡೆ ಮೇಲ್ಗಡೆ ಜಂಪ್ ಆಗದೆ ಇರಲಿ ಅಂತ ಆನಂತರ ಈ ಥರ ಟಾಪ್ನ ಸೇರಿಸಿ ನಾಲ್ಕು ಸ್ಕ್ರೂಗಳನ್ನು ಹಾಕಿ ನಾವು ಟೈಟ್ ಮಾಡ್ಕೋಬೇಕು ಆನಂತರ ನೋಡಿ ಇದು ಒನ್ ಟು ತ್ರೀ ಇದು ಒನ್ ಟು ತ್ರೀ ಸ್ವಿಚ್ಗೆ ಹೋಗುತ್ತೆ ಇದಕ್ಕೆ ನಾವು ಕ್ಲಿಪ್ಗಳನ್ನ ಪಂಚ್ ಮಾಡಿ ಸೇರಿಸ್ಕೊಬೇಕಾಗುತ್ತೆ ನ್ಯೂಟ್ರಲ್ ಕಲೆಕ್ಷನ್ನು ಎಮ್ ಸಿ ಬಿಗೆ ಬರುತ್ತೆ ನೋಡಿ ಇದು ಈಗ ಇದು ಈಸಿಯಾಗಿ ರನ್ ಆಗುತ್ತೆ ಏನು ತೊಂದರೆ ಇಲ್ಲ ಈ ಥರ ಕರೆಕ್ಟಾಗಿ ನಾವು ಕನೆಕ್ಷನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಎಮ್ ಸಿ ಬಿ ಕನೆಕ್ಷನ್ಗೆ ಹೋಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ದಯವಿಟ್ಟೆಲ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನ್ನಿಸಿ ಹಂಚ್ಕೊಳ್ಳಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್